ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ನೀನೇನು ಮಾಡ್ತೀಯಪ್ಪ? ನಾನು ಸ್ಟೇಜ್ ಕೆಲಸ ಮಾಡ್ತೇನೆ ರೀ. ಪರ್ದಾ ಹಿಡ್ತಿರ್ತೀಯ ಬಾಯಲ್ಲಿ ಹತ್ರ? ನಾವು ಗುಬ್ಬಿ ಕಂಪ್ನಿಯಲ್ಲಿದ್ದಾಗ ಪರ್ದಾ ಜಗ್ಗವನ್ನೇ ನನ್ನ ಸ್ನೇಹಿತ ಆಗಿದ್ದ. ಅವರು ಆ ಪರಂಪರೆಯನ್ನು ಅವ್ರು ಭಾಳ ಚೆನ್ನಾಗಿ ನೆನೆಸ್ಕೊಡೋರು. ರಂಗಭೂಮಿಯ ಆತ್ಮ ಅಂತ ರಾಜ್ಕುಮಾರ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ವೃತ್ತಿ ರಂಗಭೂಮಿಯ ಆತ್ಮ ಅವರು. ನಾಟಕ ರಂಗಭೂಮಿ ಇತಿಹಾಸದಲ್ಲಿ ಒಂದು ಹೊಸದನ್ನು ಇವತ್ತಿನವರೆಗೂ ಒಳ ಹೊಸದನ್ನಂತ ಸಂಪ್ರದಾಯ ಉಳಿಸ್ಕೊಂಬಂದಿರೋರು ಪಂಚಾಕ್ಷರ ಗವಾಯಿಗಳ ಕಂಪನಿ. ಇವತ್ತಿನವರೆಗೂ ಅಲ್ಲಿ ಗಂಡಸರೇ ಹೆಣ್ಣು ಪಾತ್ರವನ್ನು ಮಾಡ್ತಾರೆ. ಇವತ್ತು ಅವರು ಹೆಣ್ಮಕ್ಳನ್ನು ಅವರು ಸ್ಟೇಜ್ಗೆ ಹತ್ತಿಸಿಲ್ಲ. ಅಲ್ಲಿ ಒಬ್ಬ ಇಬ್ಬರು ಕಲಾವಿದರಾದರೆ ಇವತ್ತು ಅಕ್ಕಮಾದೇವಿ ಪಾತ್ರ ಮಾಡೋ ಹುಡುಗನ ನೋಡಿಬಿಟ್ರೆ, ಹಗಲತ್ತು ನೋಡಿದ್ರೆ ಇವನೇನು ಮಾಡ್ತಾನೆ, ಅಲ್ಲಿ ನೋಡಿದ್ರೆ ಸೇಮ್ ಅಕ್ಕಮಾದೇವಿ ಕಂಡಂಗೆ ಕಾಣ್ತಾರೆ, ಸುರಂಧ್ರ ರೂಪಿಯಾಗಿ ಕಾಣ್ತಾಳೆ. ಅವಳ ಹಾಡು, ಅವಳ ಮಾತು, ಅವನು ಗಂಡು ಹಾಂ. ಇನ್ನೂ ದುರಂತಗಳೇ ಅಂದರೆ, ನಾವು ನಾವು ಬಳ್ಳಾರಿ ಮತ್ತು ರಾಯಚೂರು ಕಡೆಗೆ ನಾಟಕಗಳಿಗೆ ಹೋದರೆ ಪಾತ್ರ ಮಾಡೋ ಹುಡುಗಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ರಾತ್ರಿ ರಾತ್ರಿ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಗೌಡ ಆಗಿರ್ಬೋದು, ಅಲ್ಲಿ ಒಬ್ಬ ಅದೇ ಇವರಾಗಿರ್ಬೋದು, ಯಾರೋ ಒಬ್ಬ ಧನಿಕ ಹೇಳ್ಕೊಳ್ಸೋದು, ಇವನ್ನೆಲ್ಲ ಅನುಭವಿಸಿದ್ದೀವಿ ನಾವು ಕಷ್ಟ. ಆಮೇಲೆ ಎಲ್ಲ ಹೇಳಿದ್ರೆ ನಾವೆಲ್ಲ ಮಾರ್ಕೊಂಡು ಹೋದ್ವಿ, ಏನೇನು ಪರಿಸ್ಥಿತಿಗಳು ಅದವೆಲ್ಲ ಹೇಳಿ. ಇವೆಲ್ಲ ವೃತ್ತಿ ಕಂಪ್ನಿಗಳಿದ್ದಾವೆ. ವೃತ್ತಿ ಕಂಪನಿ ಯಾವತ್ತೂ ಒಂದು ಸತ್ಯದರ್ಶನ, ಇಷ್ಟು ಮಾತ್ರ ಹೇಳ್ತೇನೆ. ವೃತ್ತಿ ಕಂಪನಿ ಅಂದರೆ ಸತ್ಯದರ್ಶನ. ನಾವು ರಂಗಭೂಮಿಯನ್ನು ಅದರಿಂದ ಸಮಾಜವನ್ನು ತಿದ್ದೋದಕ್ಕೆ ನಮಗೆ ಉದಾಹರಣೆ ಹೇಳಬೇಕು ಅಂದರೆ, ಶಕುಂತಲಾ ನಾಟಕವನ್ನು ಹುಬ್ಬಳ್ಳಿಯಲ್ಲಿ ಆಡಿದ್ವಿ. ಅದ್ಭುತವಾಗಿ ಅಲಂಕಾರ ಮಾಡಿದ್ರು ನಮ್ಮ ತಂದೆಯವರು. ಫಸ್ಟು ಫ್ರೇಮ್ನಿಂದ ಹಿಡಿದು ಕೊನೆಯವರೆಗೂ ಆ ಕಾಲಕ್ಕೆ 2-2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ದುಷ್ಯಂತನ ಆಸ್ಥಾನ, ದುಷ್ಯಂತನ ಅರಮನೆ, ಆಮೇಲೆ ಇದು ಕಣ್ವ ಋಷಿಗಳ ಆಶ್ರಮ, ಹೊರಗಡೆಗೆ ಆವಾಗ ಮಾಂಟೇಜಸ್ ಗೊಂಬೆಗಳು ಅಂದರೆ ಈ ಹೊರಗಡೆಗೆ ನಾವೇನೀಗ ಥಿಯೇಟ್ರಿಗೆ ಎಂಟ್ರ್ ಆಗ್ತಾ ಇದ್ದಾಗ ಬಾಕ್ಸ್ ಬಾಕ್ಸಲ್ಲಿ ಆ ಶಕುಂತಲೆ ದುಷ್ಯಂತರ ಗೊಂಬೆಗಳು ಹಿಂಗಿದ್ದಾವೆ ಅಂತ ಅದು ಅದನ್ನೆಲ್ಲ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರೆ ಕಲೆಕ್ಷನ್ ಎಷ್ಟು? 60 ರೂಪಾಯಿ, 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ. ಆದರೆ ನಾಟಕ ಪತ್ರಿಕೆಯಲ್ಲಿ ದಾರಾ ಬೇಂದ್ರೆಯವರಿಂದ ಹಿಡ್ಕೊಂಡು ನಮ್ಮ ಪಾಟೀಲ್ ಪುಟ್ಟಪ್ಪನವರಿಂದ ಹಿಡ್ಕೊಂಡು ಅದ್ಭುತವಾದ ನಾಟಕ ಮಹಾರಾಜರ ಅರಮನೆಯಲ್ಲಿತ್ತು. ಈ ನಾಟಕ ಕರಿಬಸವ ಶಾಸ್ತ್ರಿಗಳು ಬರೆದ ನಾಟಕ ಅಲ್ಲೇ ಆಡ್ತಾಯಿದ್ರು. ಶಕುಂತಲಾ ನಾಟಕ ನಮ್ಮ ಕನ್ನಡ ರಂಗ ಬಂದೇ ಇರಲಿಲ್ಲ, ನೀವು ಆಡ್ತಾಯಿದ್ರಿ, ಭಾಳ ಸಂತೋಷ. ಎಲ್ಲರೂ ಹೊಗಳರು. ಕಲೆಕ್ಷನ್ನು ಇಲ್ಲ. ಶಕುಂತಲಾ ಯಾರಿಕೆ ಅಂತ ಕೇಳೋರು. ಯಾರು ಶಕುಂತಲಾ ಅಂದರೆ ನಮ್ಮೂರಿಗೆ ಯಾವಾಗ ಇದ್ರಲ್ಲಿ ಪಾರ್ಪಾಡಕ್ಕೆ ಬಂದ ಲಕ್ಕೇನು ಉತ್ತರ ಕರ್ನಾಟಕದಾಗ. ಇಷ್ಟು ಒಂದು ಅಜ್ಞಾನವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಪ್ರೇಕ್ಷಕರ ಮಧ್ಯೆ ಜ್ಞಾನ ಹಂಚೋದು ನಮ್ಮ ದೊಡ್ಡ ಕೆಲಸ ಆಗಿತ್ತು. ಹೀಗೆ ಒಂದು 20-25 ನಾಟಕ ತಳ್ಳೋತ್ತೆ ಸಾಕಾಗಿ ಹೋಗ್ಬಿಡೋದು. ನಮ್ಮ ಬೇಸರ ಆಗಿಬಿಟ್ಟು ಮಾರನೇ ದಿವಸ ಹಳ್ಳಿ ಹುಡುಗಿ ಅಂತ ಬೋರ್ಡ್ ಹಾಕಿದರೆ 2000 ರೂಪಾಯಿ ಕಲೆಕ್ಷನ್ನು. ಇದು ನಾನು ಹೇಳ್ತಾ ಇರೋದು ಸುಮಾರು ಒಂದು 35-40 ವರ್ಷದ ಸುದ್ದಿ. ಭಾಳ ಇತ್ತೀಚಿನ ಸುದ್ದಿ ಹೇಳ್ತೀನಿ ನಿಮಗೆ. ನಾವು ಸಿಂದಿಗೆ ಕ್ಯಾಂಪ್ ಮಾಡಿದ್ವಿ. ಸಿಂದಿಗೆ ಕ್ಯಾಂಪ್ ಮಾಡಿ ಸಾಯಿಬಾಬಾ ನಾಟಕ ಆಡಿದ್ದೇವೆ. ಸಾಯಿಬಾಬಾ ನಾಟಕ ಆಡ್ತಾ ಇದ್ವಿ. ನಾಟಕ ಎಲ್ಲ ಒಪಿನಿಯನ್ ಭಾಳ ಜೋರು, ಭಾಳ ಒಳ್ಳೆಯ ನಾಟಕ, ಅದ್ಭುತವಾದ ನಾಟಕ, ಎಲ್ಲರೂ ಹೊಗಳಿದ್ರು. ಕಲೆಕ್ಷನ್ನು 600, 700, 800, 1000 1,000 ಹೆಚ್ಚಾಗೋತು. ಹೋದ್ವಿ ಕ್ಯಾಂಪ್ ಫ್ಲಾಪ್. ಏನು ಮಾಡ್ಬೇಕು ಮುಂದೆ? ಬೆಳಗಿನಿಂದ ಸಾಯಂಕಾಲದವರೆಗೂ ಯೋಚನೆ ಮಾಡಿದ್ದೀವಿ ಅದನ್ನು. ಕೊನೆಗೆ ಏನು ಮಾಡಿದ್ವಿ, 2 ಗಂಟೆಗೆ ಏ ಬೇಡ ನಾಟಕ ಇದು, ಅಕ್ಕ ಪಾಪರ್ ತಂಗಿ ಸೂಪರ್ ಅಂತ ನಾಟಕ ಇತ್ತು ನಮ್ಮ ಹತ್ರ, ಕಾಮಿಡಿ ನಾಟಕ, ಬೋರ್ಡ್ ಹಾಕ್ರಿ. 2,500 ರೂಪಾಯಿ ಸಾಯಂಕಾಲಕ್ಕೆ ಕಲೆಕ್ಷನ್ನು. ತದನಂತರ ಆ ನಾಟಕ ಆಡ್ಕೊತ ಆಡ್ಕೊತ ಈ ನಾಟಕವನ್ನು ಮ್ಯಾಟ್ನಿ ನಾಟಕ ಹಾಕಿದ್ವಿ ಸಾಯಿಬಾಬಾನ. ಬರ್ತಾ 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 ಏನಾಯಿತು, ನಾವು ಕ್ಯಾಂಪ್ ಕ್ಲೋಸ್ ಅಂತ ಅನೌನ್ಸ್ ಮಾಡಿದಾಗ ಸಾಯಿಬಾಬಾ ಪ್ರಚಾರ ಹೆಂಗಾಯಿತು ಅಂದರೆ, ಥಿಯೇಟ್ರ್ ಸಣ್ಣದ್ದನ್ನು ದೊಡ್ಡದು ಮಾಡಿ ಕಿತ್ಕೊಂಡು ಬರೋಕ್ಕಾಗಲಾರದಷ್ಟು ರಶ್ಶು ಸಾಯಿಬಾಬಾ ನಾಟಕ. ಗೊಡಜಿ ಅಂತ ಒಂದು ಊರು, ದೊಡ್ಡ ಜಾತ್ರೆ ಆಗುತ್ತೆ ಅಲ್ಲಿ, ಅದು ಹಾಗೇ ಆ ಜಾತ್ರೆಯಲ್ಲಿ ಕೂಡ ಅಷ್ಟೇ. ಮೊದಲನೇ ಕಲೆಕ್ಷನ್ ಇಲ್ಲ, 3ನೇ ನಾಟಕದಿಂದ ಪ್ರಾರಂಭ ಆದ ಕಲೆಕ್ಷನ್ನು, ಅದು ಎಲ್ಲ ಒಂದು ಮಿರಾಕಲ್ ಅಂತ ಹೇಳಬೇಕು ನಾವು. ಮೊದಲನೇ ನಾಟಕದ ದಿವಸ 2 ನಾಟಕ ಕಲೆಕ್ಷನ್ ಇಲ್ಲ. 3ನೇ ದಿವಸ ಒಬ್ಬ ಸನ್ಯಾಸಿ ಥಿಯೇಟ್ರಿಗೆ ಬಂದ. ಬಂದು ಏನಾಯ್ತು ಹಿಂಗಾಯ್ತು, ಏ ಸಾಯಿಬಾಬಾ ಕೈ ಬಿಡ್ತಾರ ನಿಮ್ಮನ್ನು, ಕರ್ಕೊಂಬರ್ತಾನೆ ನೋಡಿ ಹೆಂಗೆ ಬರ್ತಾರೆ ಜನ ನಾಳೆ ಅಂತ. ಅಂದರೆ ನಮ್ಮಲ್ಲಿ ಏನಾಗಿದೆ, ನಮ್ಮಲ್ಲಿ ನಮ್ಮ ಕಂಪ್ನಿಗೆ ಒಂದು ದೈವಶಕ್ತಿ ಇದೆ. ಅಂದರೆ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಮಾಡಿರ್ತಕ್ಕಂಥ ದಾಸೋಹ ಸೇವೆ, ಶರಣ ಸೇವೆ, ಪುರಾಣ ಪುಣ್ಯಗಳ ಆ ಒಂದು ಏನೋ ಒಂದು ಶಕ್ತಿ ನಮ್ಮ ಕಷ್ಟಕಾಲದಲ್ಲಿ ಬಹಳ ಎತ್ತಿ ಹಿಡಿದಿದೆ. ಆಗ ಒಬ್ಬ ಯಾರೋ ಒಬ್ಬ ಬಂದುಬಿಟ್ಟು ಏನಾಯ್ತು ಅಂದ್ಕೊಳ್ಳಿ, ಹಿಂಗೆ ಹಿಂಗಾಗೈತೆ ರೀ ಬುದ್ಧಿ ಅಂದ. ಏ ಅದಕ್ಕೆ ಯಾಕೆ ಹೆದರ್ತೀರಿ, ಅವ್ನು ಸಾಯಿಬಾಬಾ ನೋಡಿ ನಾಳೆ ಹಂಗೆ ಕರ್ಕೊಂಬರ್ತಾನೆ ಜನರನ್ನ.
ಮಾರನೇ ದಿನದಿಂದ ಶುರುವಾದ 30,000 ರೂಪಾಯಿಂದ ಪ್ರಾರಂಭವಾದ ಕಲೆಕ್ಷನ್ನು 91,000 ರೂಪಾಯಿವರೆಗೂ ಥಿಯೇಟ್ರ್ ಕೀಳವರೆಗೂ ಜನ ರಾತ್ರಿ ಗಾಡಿ ಕಟ್ಕೊಂಡು 100 ಗಾಡಿಗಳು 40-50 ಟ್ಯಾಕ್ಟರ್ಗಳು ಇದೇ ಗೊಡಚಿ ಜಾತ್ರೆಯಲ್ಲಿ. ಅದು ಏನಾಗುತ್ತೆ ಅಂದರೆ ನಮಗೆ ಎಲ್ಲ ಕಷ್ಟಗಳನ್ನು ಮರಿತೇವೆ ನಾವು. ನಾವು ಪಟ್ಟ ಪಾಡೆಲ್ಲ ಮರಿತೇವೆ. ಹರಕಂಗೆ ಹಾಕ್ಕೊಂಡು ನೀರಿಲ್ಲದೆ ಸ್ನಾನ ಮಾಡದೆ 4 ದಿವಸ ಇದ್ದು ಬಿಸಿಲಿನಲ್ಲಿದ್ದು ಬದುಕಿ ಎಲ್ಲೋ ನಮ್ಮ ರಂಗಭೂಮಿ ಅಂದರೆ ನಮಗೆ ಇಳ್ಕೊಳ್ಳೋಕ್ಕೆ ಎಲ್ಲೂ ನಾವು ಮನೆ ಮಾಡೋದಿಲ್ಲ. ಇಲ್ಲೇ ಥಿಯೇಟ್ರ್ನಲ್ಲೇ ಒಂದು ಗುಡಿಸಲು ಕಟ್ಕೊಂಡಿರ್ತೇವೆ, ಎಲ್ಲ ಅಲ್ಲೇ ಇರ್ತೀವಿ. ಹೀಗೆ ಬದುಕು ಸಾಗಿಸ್ತಾ ಇರ್ತೀವಿ. ಕಲೆ ಪರಂಪರೆ ಹಿಂಗೆ ಬಂದಿದೆ. ಸಾಯಿಬಾಬಾ ನಾಟಕದನ್ನು ಮಿರಾಕಲ್ಲಾಗೇ ಆಗಿದ್ದು ಅದೆಲ್ಲ. ಅದು ನಮ್ಮ ತಮ್ಮ ಮಧುಕೇಶ್ವರ ಪ್ರೇರಣೆ ಕೊಟ್ಟು ಅವರೇ ಖರ್ಚು ಮಾಡಿ ಆ ನಾಟಕ ಒಂದು ಅದ್ಭುತವಿತ್ತು. ರಂಗಭೂಮಿಯಲ್ಲಿ ನಾವು ಒಂದು ಧೀಮಂತವಾಗಿ ಉಳಿದಿರೋ ನಾಟಕ ಅಂದರೆ ನಮಗೆ ಅದು ಒಂದೇ ಅಂತ ಹೇಳ್ಬೋದು. ಇನ್ನು ಪೊಲೀಸಿನ ಮಗಳ ಇತಿಹಾಸ ಹೇಳಬೇಕಾದ್ರೆ ನಾವು ಪಂಚಾಕ್ಷರಿ ಗವಾಯಿಗಳ ಸಿನಿಮಾ ನಿರ್ಮಾಣ ಮಾಡಿದ್ರು ಲೀಲಮ್ನವರು. ಗಾನಯೋಗಿ ಪಂಚಾಕ್ಷರಿ ಗವಾಯಿ ಲೀಲಮ್ನವರು ನಿರ್ಮಾಣ ಮಾಡಿದ್ದು. ಹೌದೌದು, ಅವರೇ ಹೇಳಿದ್ದಲ್ಲಾಗಲೇ ಅವರು ಮಾಡಿದ್ದು. ನಾನು ನಿರ್ದೇಶನ ಮಾಡಿದ್ದು. ಮಾಡಿದಾಗ ನಮಗೆ ಆ ಚಿತ್ರ ಮಾಡ್ತಾ ಇದ್ದಾಗ ಈ ಗುಬ್ಬಿ ಥಿಯೇಟ್ರ್, ಅವಾಗ ಅವ್ರ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಗುಬ್ಬಿ ಥಿಯೇಟ್ರ್ ಓಪನ್ ಆಯಿತು ಗಾಂಧಿನಗರದಲ್ಲಿ. ಅದು ಏನು ಮಾಡಿದ್ರೆ ನಾವು ಹೋಗಿ ನಾವೇ ಕೇಳಿ ವೃತ್ತಿವರಿಗೆ, ಅದು ಗುಬ್ಬಿವರಣ್ಣರಿದ್ದ ಥಿಯೇಟ್ ಜಾಗ ಅದು, ಅವು ದೊಡ್ಡ ದೊಡ್ಡ ನಾಟಕಗಳನ್ನಾಡೋ ಜಾಗ ಅದು. ಗುಬ್ಬಿವರಣ್ಣರು ಹಿಂದೆ ಅಲ್ಲ, ಅವ್ರ ಥಿಯೇಟ್ರ್ ಇತ್ತು ಅಲ್ಲಿ, ನಾಟಕ ಥಿಯೇಟ್ರ್ ಇತ್ತು. ಅಲ್ಲೇ ಅವರು ದಶಾವತಾರ, ಕುರುಕ್ಷೇತ್ರ ಎಲ್ಲ ನಾಟಕ ಆಡಿದ್ದು ಅವರು. ಅವಾಗ ಕೃಷ್ಣಲೀಲ ಎಲ್ಲ ಆಡಿದ್ದು. ಅದನ್ನು ಬಿಚ್ಚಿ ಹೊಸ್ದಾಗಿ ಕಟ್ಟಿದ್ರು ಅದನ್ನು. ಅಲ್ಲಿ ನಾವು ಥಿಯೇಟ್ರ್ ತೊಗೊಂಡು ಶೋ ಮಾಡಿ ಪೊಲೀಸ್ ಸಿನಿಮಾಗಳು ಪ್ರಾರಂಭ ಮಾಡಿದ್ವಿ. 100ನೇ ನಾಟಕ ಅಣ್ಣವ್ರ ಹತ್ರ ಹೋಗಿದ್ದೆ, ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವ್ರಿಗೂ ನಮ್ಮನೆಗೂ ಬಹಳ ನೆಂಟು ಮೊದಲಿಂದನು. ಯಾಕಂದರೆ ನಮ್ಮ ಅಜ್ಜ ಅಜ್ಜಿಯವ್ರ ನಮ್ಮ ಅಜ್ಜಿ ಕಾಲದಿಂದ, ಅಜ್ಜಾರದಲ್ಲ, ಅಜ್ಜಿ ಕಾಲದಿಂದ ನಮ್ಮ ತಂದೆಯವ್ರ ಕಾಲದಿಂದ ನಮಗೂ ಅವ್ರಿಗೂ ಭಾಳ ನೆಂಟು. ನಮ್ಮ ತಂದೆಯವರು ಒಟ್ಟಿಗೆ ಸ್ನೇಹಿತರು. ಅವರು ನಮ್ಮ ದಾವಣಗೆರೆಯಲ್ಲಿ ಶಕುಂತಲಾ ನಾಟಕ 50ನೇ ಪ್ರಯೋಗಕ್ಕೂ ಬಂದಿದ್ದರು. ಆಮೇಲೆ ಇಲ್ಲಿ ನಾವು ನಾಟಕ ಪ್ರಾರಂಭ ಮೊದಲಿಂದ ನನಗೂ ಅವ್ರಿಗೂ ಒಡನಾಟ ಜಾಸ್ತಿ ಇತ್ತು. ಲೀಲಮ್ನವರು, ಕೃಷ್ಣದೇವರಾಯ, ಆಮೇಲೆ ಗಾಳಿಗೋಪುರ ಈ ಸಿನಿಮಾಗಳಲ್ಲೆಲ್ಲ ಮಾಡ್ತಾನೆ ಬಂದರು ಅವ್ರ ಜೊತೆಗೆ, ರಾಜ್ಕುಮಾರ್ ಜೊತೆಗೆ. ಇದಾದಮೇಲೆ ಇಲ್ಲಿ ಪೊಲೀಸ್ ಸಿನಿಮಾಗಳ ನಾಟಕ 100ನೇ ನಾಟಕಕ್ಕೆ ಅವ್ರಿಗೆ ಎಷ್ಟು ಖುಷಿ ರಾಜ್ಕುಮಾರ್ಗೆ ನಾಟಕ ಅಂದರೆ. ಹೋ, ಯಾರು ಫಂಕ್ಷನ್ನಿಗೆ ಹೋಗ್ತಾರೋ ಹೋಗಲ್ಲ ಅವರು ಅವಾಯ್ಡ್ ಮಾಡ್ಬೋದು. ನಾಟಕದವರು, ನೃತ್ಯ ಕಂಪ್ನಿಯವರು, ಬಣ್ಣ ಹಚ್ಚಿಕೊಂಡು ಅವ್ರಿಗೆ ಅಷ್ಟು ಹೆಮ್ಮೆ. ಅವ್ರು ಯಾರು ಬಂದ್ಬಿಟ್ರೆ ಅವ್ರಿಗೆ ಖುಷಿ ಅವ್ರಿಗೆ ಅವ್ರ ಜೊತೆಗೆ ಮಾತಾಡೋಕ್ಕೆ. ಅವ್ನು ಸಣ್ಣನೇ ಬರಲಿ ದೊಡ್ಡನೇ ಬರಲಿ, ಹಾಂ ಏನು ಪಾರ್ಟ್ ಮಾಡ್ತೀಯಪ್ಪ, ಯಾರು ಕಂಪ್ನಿಯಾಗಿದ್ದಿ, ಎಷ್ಟು ಸಂಬಳ ಕೊಡ್ತಾರೆ, ಯಾವ ಪಾರ್ಟ್ ಮಾಡ್ತಾಯಿದ್ದೀವಿ, ಒಳ್ಳೊಳ್ಳೆ ಪಾರ್ಟ್ ಮಾಡಬೇಕು ಕಲಾವಿದ, ಅದು ಅಂಥ ಪಾತ್ರ ಇಂಥ ಪಾತ್ರ ಆಗಬಾರ್ದು, ಅವನು ಭಿಕ್ಷುಕನಾಗಿರಲಿ, ಅವನು ದೊಡ್ಡವನಾಗಿರಲಿ, ಯಾವುದೇ ಆಗಿರಲಿ, ಮಾಡಿ ಹಂಗೆ ಮಾಡಬೇಕು. ಅವ್ರಿಗೆ ಕುರುಪದು. ನಾವು 100ನೇ ನಾಟಕಕ್ಕೆ ಕರೆದ್ವಿ, ಬಂದರು ಪೊಲೀಸ್ ಸಿನಿಮಾಗಳು. ಭಾಳ ಆನಂದವಾಯ್ತು, ನೋಡಿದ್ರು ಮಾಡಿದ್ರು. ಅದು ಅದು ಮಾಡಿದ್ರೆ ನಾನು ಪಕ್ಕದಲ್ಲೇ ಕೂತ್ಕೊಂಡಿದ್ದೆ. ಅಣ್ಣವರೇ, ಈ ನಾಟಕ 500 ನಾಟಕ ಆಗುತ್ತೆ, ಅವತ್ತು 500 ನಾಟಕ ಆಡ್ತೀರಾ ಇಲ್ಲಿ? ಇಲ್ಲ, ಆಡ್ತೀವಿ ನಾವು, ನಮಗೆ ಆ ಹೋಪ್ಸ್ ಇದೆ. 500 ನಾಟಕ ಆದರೆ ನೀವು ಬರ್ಬೇಕಾ ಅಂತ ಹೇಳಿದ್ದೆ. ಓ, 500 ನಾಟಕ ನಮ್ಮ ನಾಟಕ ರಂಗಭೂಮಿಗೆ ಆಗುತ್ತೆ ಅಂದರೆ ಖಂಡಿತ ಬರ್ತೇನೆ ಅಂದಂಗೆ 500 ಆಯಿತು. ಅದಕ್ಕೆ ಬಂದರು, ಮತ್ತೆ ಬಂದರು. ಅದಾದಮೇಲೆ ಅವತ್ತು ಫಂಕ್ಷನ್ ಆಯಿತು, ಎಲ್ಲ ಆಯಿತು. ಅಷ್ಟೊತ್ತಿಗೆ ಭಾಳ ಪೀಕಲ್ಲಿತ್ತು. ಆ ಜನ ಕೂರಿಸೋದೇ ಕಷ್ಟ ಆಯಿತು ನಮಗೆ ಪೊಲೀಸ್ ಸಿನಿಮಾಗಳು, ಅಂಥ ಅದ್ಧೂರಿಯಾಗಿ ನಡೀತು. ಆ ನಾಟಕನೇ ಅಷ್ಟು ಅದ್ಭುತವಾಗಿ ಹೋಗ್ಬಿಡ್ತು. ಒಂದು ಸಾಮಾಜಿಕ ನಾಟಕ, ಸತ್ಯಾಂಶ ಇತ್ತು ಅದರಲ್ಲಿ. ಆಮೇಲೆ 500 ನಾಟಕಕ್ಕೆ ಬಂದರು. 500ನೇ ನಾಟಕಕ್ಕೆ ಬಂದಾಗ ಮತ್ತೆ ಹಿಂಗೆ ಕೂತ್ಕೊಂಡು ಮಾತಾಡಿದ್ವಿ, ಎಲ್ಲ ಆಯಿತು. ಅದು ಪಕ್ಕದಾಗ ಕೂತ್ಕೊಂಡಿದ್ದೆ. ಅಣ್ಣ, ಇದನ್ನು ದಾಖಲೆ ಮಾಡ್ತೀವಿ, 1,000 ನಾಟಕ ಆಗುತ್ತೆ, ಅದಕ್ಕೆ ನೀವು ಬರಬೇಕು ಅಂತ. ಆ 1,000 ನಾಟಕ ಆಡ್ತೀರ ನೀವು, 500 ಆಗಿದೆ 1,000 ಆಗದೆ ಅಂತ ದೊಡ್ಡದು ಅಂತ ನಾನು ಹೇಳಿದೆ. ಖಂಡಿತ ಬರ್ತೇನೆ. 1,000 ಆಯಿತು, ಬಂದರು. ಆ 1,000 ನಾಟಕದ ಪ್ರದರ್ಶನಕ್ಕೆ ಸೇರಿದಂಥ ಮಹನೀಯರು ನೋಡಿಬಿಟ್ರೆ, ನಮ್ಮ ಲೀಲಮ್ನವರ ಆ ಕರ್ತೃತ್ವ ಶಕ್ತಿ ಹೇಳಿದ್ರೆ, ನಿಜಲಿಂಗಪ್ಪನವರು, ರಾಜ್ಕುಮಾರ್ ಅವರು, ಆಮೇಲೆ ಸಿರಿಗೇರಿ ಸ್ವಾಮಿಗಳು, ಅದು ನಿಮ್ಮ ಫೋಟೋ ನೋಡಿ ಅದನ್ನು ಅದು ಗೊತ್ತಾಗುತ್ತೆ ಎಂತೆಂಥವ್ರು ಇದ್ದಾರೆ 1,000 ಪ್ರದರ್ಶನದಲ್ಲಿ. ಆ ಕುಂತರ ಸಾಲು ನೋಡಿದ್ರೆ ಹೆದರಿಕೆ ಆಗತ್ತೆ. ಅಂಥ ವೈಭವದಲ್ಲಿ ಬೆಂಗಳೂರಿನಲ್ಲಿ ಇತಿಹಾಸವನ್ನು ಬರೆದು, ಬೆಂಗಳೂರಿನಲ್ಲೇ ಇದೇ ಗುಬ್ಬಿ ಥಿಯೇಟ್ರ್ನಲ್ಲಿ ಇದೆ, ನನ್ನ ನಿಮ್ಮ ಫೋಟೋಸ್ಗಳೆಲ್ಲ ಇದ್ದಾವೆ. ಹಾಂ, ಇಲ್ಲೇ 1,000 ಪ್ರದರ್ಶನ, 1,160 ನಾಟಕ. ಹಾಂ, ಎಲ್ಲ ಆರ್ಟಿಸ್ಟ್ಗಳು, ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಬರೋದು. ಅದಾದಮೇಲೆ 1,000 ನಾಟಕ ಆದಮೇಲೆ ರಾಜ್ಕುಮಾರ್ ಅವರು ಫೋನ್ ಮಾಡಿದರು. ಮಾರನೇ ದಿವಸ ಅವರು ನನ್ನ ನಾಟಕದ ನಾನು ಕೆಲವು ನಾಟಕದಲ್ಲಿ ಪಾರ್ಟ್ ಮಾಡ್ತಿದ್ದೆ, ತುಂಬ ಖುಷಿಪಟ್ಟಿದ್ರು. ಅವ್ರೇನು ಮಾಡಿದರು, ಫೋನ್ ಮಾಡಿ ಪಾರ್ವತಮ್ಮವ್ರಿಗೆ ಹೇಳಿ ಎಲ್ಲ ಕಲಾವಿದರನ್ನು ಮನೆಗೆ ಕರೆಸೋಂದ್ರು, ಎಲ್ಲ ಕಲಾವಿದರನ್ನು ಮನೆಗೆ ಕರೆಸೋಂದ್ರು. ಆಮೇಲೆ 3 ಗಂಟೆಗೆ ನಾಟಕ ಹೆಂಗೆ ಬರ್ತಾರೆ ಅಂತ, ಏ
ಒಂಬತ್ತು ಗಂಟೆಗೆ ಬಾ ಅಂತೇಳು, ಎಲ್ಲರೂ ಒಂಬತ್ತು ಗಂಟೆಗೆ ಬಾ ಅಂತೇಳು. ಎಲ್ಲ ಕಲಾವಿದರು ಮನೆಗೆ ಹೋದ್ವಿ. ಅವ್ರದ್ದು ಏನು ಖುಷಿ, ಅವ್ರು ಆ ಊಟ ಆ ತಿಂಡಿ, ಎಲ್ಲ ಕಲಾವಿದರಿಗೆ ಸನ್ಮಾನ ಮಾಡಿ ನೀವೇನು ಪಾರ್ಟ್ ಮಾಡ್ತೀವಿ, ನೀವೇನು ಪಾರ್ಟ್ ಮಾಡ್ತೀವಿ, ಅವರು ಹಾಡ್ಕೊಂತ ಮನೆಯಲ್ಲಿ ಎಲ್ಲ ಕಲಾವಿದರನ್ನು ಗೌರವಿಸಿ ಒಪ್ಪಿಕೊಂಡು ಫೋಟೋ ತೆಗೆಸ್ಕೊಂಡು ಒಬ್ಬ ಪರದ ಹೇಳಿ, ನೀನೇನು ಮಾಡ್ತೀಯಪ್ಪ, ನಾನು ಸ್ಟೇಜ್ ಕೆಲಸ ಮಾಡ್ತೇನೆ ರೀ, ಪರದ ಹೇಳಿ ತಿಕ್ತೀಯ ಬಾಯಲ್ಲಿ ಹತ್ರ. ನಾವು ಗುಬ್ಬಿ ಕಂಪ್ನಿಯಲ್ಲಿದ್ದಾಗ ಪರದ ಜಗ್ಗವನ್ನೇ ನನ್ನ ಸ್ನೇಹಿತ ಆಗಿದ್ದ. ಅವರು ಆ ಪರಂಪರೆಯನ್ನು ಅವ್ರು ಭಾಳ ಚೆನ್ನಾಗಿ ನೆನೆಸ್ಕೊಳ್ಳೋರು. ಅಂಥ ಅದ್ಭುತವಾದ ರಂಗಭೂಮಿಯ ಆತ್ಮ ಅಂತ ರಾಜ್ಕುಮಾರ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ವೃತ್ತಿ ರಂಗಭೂಮಿಯ ಆತ್ಮ ಅವರು. ಅವ್ರ ಪಾತ್ರವೂ ಹಂಗೆ ಮಾಡ್ತಿದ್ರು, ಹಾಗೆ ಇದ್ದರು ಅವರು. ಅವ್ರಿಗೆ ಎಷ್ಟೇ ಸಿನಿಮಾದಲ್ಲಿ ಪಾತ್ರ ಮಾಡಿದ್ರು ರಂಗಭೂಮಿ ಅಂದರೆ ಅಷ್ಟು ಖುಷಿ ಅವ್ರಿಗೆ. ಅದಕ್ಕೆ ಅವರು ಮೊನ್ನೆವರೆಗೂ ಲೋಕೇಶ್ ಜೊತೆಗೆ ಅವರು ಭಕ್ತ ಅಂಬರೀಷ್ ನಾಟಕ ಆಡಿದರು. ಅವ್ರದ್ದು ನಾಟಕದಲ್ಲಿ ನಾವು ಹಾಸನದಲ್ಲಿ ನಮ್ಮ ನಾಟಕ ಹಳ್ಳಿ ಹುಡುಗಿ, ಇವರೆಲ್ಲ ಕಲಾವಿದರೆಲ್ಲ ಸೇರಿಕೊಂಡು ಕರ್ನಾಟಕ ಕಲಾ ಸಂಘ ಅಂತೇಳಿ ಇವ್ರು ನಾಟಕ ಕಂಪ್ನಿ ಮಾಡ್ಕೊಂಡು ಬಂದಿದ್ದರು. ಜಿ ವಿ ಅಯ್ಯರು, ಬಾಲಣ್ಣ, ನರಸಿಂಹರಾಜು ಇವರೆಲ್ಲ ಸೇರಿಕೊಂಡು ಹಾಸನದಲ್ಲಿ ನಮ್ಮದು ಅವ್ರದ್ದು ಎದರ ಬದರ ಕಂಪ್ನಿ, ಕಾಲಚಕ್ರ ನಾಟಕ, ಕಾಲಚಕ್ರ ಅಡ್ಡದಾರಿ ನಾಟಕಗಳವರು. ಆ ನಾಟಕದಲ್ಲಿ ಅವ್ರನ್ನ ಜೊತೆಗೆ ಪಾತ್ರ ಮಾಡ್ತಾಯಿದ್ರು, ಜೊತೆಗೆ ಇರ್ತಾಯಿದ್ರು ಅವರು. ಅಷ್ಟು ಪ್ರೀತಿಯಿಂದ ಅವರು ರಂಗಭೂಮಿಯನ್ನು ಪ್ರೀತಿ ಮಾಡ್ತಕ್ಕಂಥ ಒಬ್ಬ ಮಹಾನ್ ಕಲಾವಿದ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅಷ್ಟೇ ಗೌರವ ಅವರಿಗೆ, ಪ್ರೀತಿ ವಿಶ್ವಾಸಗಳಿಂದ ಬೆಳೆಸ್ತಾ ಇತ್ತು. ಆ ವೈಭವವನ್ನು ಕಂಡಿದ್ದೇವೆ. ಇದು ಅಂದರೆ ನಮಗೆ ಸುಖ ಕಷ್ಟಗಳ ಸಮಚ್ಛೇವ ಅಂತ ಹೇಳ್ತಾರೆ. ಸುಖ ಕಷ್ಟಗಳ ಸಮಚ್ಛೇವ ಅಂದರೆ ನಾವು ಎರಡನ್ನೂ ನಾವು ಒಂದೇ ರೀತಿಯಾಗಿ ಸ್ವೀಕಾರ ಮಾಡಿದ್ವಿ, ಹಾಗೆ ಬದುಕಿದ್ದೇವೆ. ಪೊರ್ನಚಂದ್ರ ಮಗಳ ಒಂದು ನಾಟಕದ ಇತಿಹಾಸ ಹೇಳಬೇಕು ಅಂದರೆ, ನೂರನೇ ನಾಟಕಕ್ಕೆ ಅಣ್ಣವ್ರು ಬಂದರು. ಅಣ್ಣವ್ರ ಜೊತೆಗೆ ಸಾಕಷ್ಟು ಜನ ಬಂದರು. ಆವಾಗ ನಮ್ಮ ಜಯಕುಮಾರ್ ಮೊನ್ನೆ ತೀರ್ಕೊಂಡ್ರಲ್ಲ, ಅವರು ಎಸ್ ಪಿ ಪಾತ್ರ ಮಾಡ್ತಾಯಿದ್ರು. ನಮ್ಮ ಲೀಲಮ್ಮನವರು ಪಾತ್ರ ಮಾಡ್ತಾಯಿದ್ರು. ನೂರನೇ ನಾಟಕಕ್ಕೆ ಬಂದಿರತಕ್ಕಂಥ ಅತಿಥಿಗಳು ಭಾಳ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದರು. ಇನ್ನೂರಕ್ಕೆ ರವಿಚಂದ್ರನ್ ಮತ್ತು ಹಂಸಲೇಖ ಅವರು ಬಂದರು. ಮುನ್ನೂರಕ್ಕೆ ಅನಂತ್ ನಾಗೋ ಅವರು ಬಂದರು. ಶಿವರಾಜ್ ಕುಮಾರ್ ಬಂದರು. ಇದ್ರ ಜೊತೆಗೆ 500ನೇ ನಾಟಕಕ್ಕೆ ನಮ್ಮ ಕರ್ನಾಟಕ ಕಂಡ ಅದ್ಭುತ ರಾಜಕಾರಣಿಗಳು, ಮುತ್ಸದ್ದಿಗಳಾದ ದೇವೇಗೌಡರು ಬಂದರು. ಆವಾಗ ಅವರು ಮುಖ್ಯಮಂತ್ರಿಗಳಾಗಿದ್ದರು. ದೇವೇಗೌಡರು ಬಂದು ಮುಖ್ಯಮಂತ್ರಿಗಳಾದ ಅದೇ ಸಮಯಕ್ಕೆ ಅವರಿಗೆ ಭಾರತದ ಪ್ರಧಾನಿ ಆಗೋದಕ್ಕೆ ಅವ್ರಿಗೆ ಆಹ್ವಾನ ಬಂತು. ಆವಾಗ ಅವರು ದೇವೇಗೌಡರು ಭಾಳ ಚೆನ್ನಾಗಿ ಭಾಷಣ ಮಾಡಿದರು. ನಾವು ಇವರು ಲೀಲಮ್ಮನವರು ಮತ್ತು ಕೆ ಬಿ ಆರ್ ಕಂಪ್ನಿಯವರು ಚಿಂದೋಡಿ ವೀರಪ್ಪರು ಅವರು ನಮಗೆ ಮೊದಲಿಂದನೂ ಗೊತ್ತು. ಹಾಸನ ಜಾತ್ರೆಗೆ ಅವ್ರು ಪ್ರತಿ ಸರಿ ಕ್ಯಾಂಪ್ ಮಾಡ್ತಾಯಿದ್ರು. ಆವಾಗ ಹಾಸನ ಜಾತ್ರೆಗೆ ಇವ್ರ ನಾಟಕಗಳು ನಾವು ಹೋಗಿ ನೋಡ್ತಾಯಿದ್ವಿ. ಅವ್ರ ನಾಟಕ ನಾವು ನೋಡಿ 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 ಬೆಳೆದವರು. ಈಗ ಲೀಲಮ್ಮನವರು 500 ನಾಟಕ ಪೊಲೀಸರ ಮಗಳು ಕರೆದಾರೆ. ನನಗೆ ಭಾಳ ಖುಷಿ ಆಗ್ತೈತಿ. ನಾವು ರಾಜಕೀಯದಲ್ಲಿ ನಾಟಕ ಆಡೋರು, ಇವರು ರಂಗಭೂಮಿಯಲ್ಲಿ ನಾಟಕ ಆಡೋರು. ಇವರು ನಿಜವಾದ ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥ ಲೀಲಮ್ಮನವರಾಗಲಿ ವೀರಪ್ಪನವರಾಗಲಿ. ಹಾಸನ ಜಾತ್ರೆಯಲ್ಲಿ ಭಾಳಷ್ಟು ನಾಟಕಗಳನ್ನ ಅವ್ರು ನಾವು ನೋಡಿದ್ದೇವೆ ಅಂಥೇಳಿ. ದೇವೇಗೌಡರು ನಮ್ಮ ಇಡೀ ಕುಟುಂಬಕ್ಕೆ ಶುಭ ಹಾರೈಕೆ ಕೋರಿದ್ದಲ್ಲದೆ ಅವತ್ತವರು ಒಂದು ಕಾಣಿಕೆನೂ ಕೊಟ್ಟರು. ಅದು ಎಷ್ಟು ಕೊಟ್ಟರು ಅಂತ ಮರ್ತುಬಿಟ್ಟಿದ್ದೇನೆ. ನಿಮ್ಮ ಕಂಪನಿಗೆ ನಮ್ಮಿಂದ ಸಹಾಯ, ನಾವು ರಾಜಕಾರಣಿಗಳು ಬಂದರು, ಹೂಮಾಲೆ ತೊಗೊಂಡ್ರು, ಮಾಡಿದ್ರು ಹೋದರು, ಬೇಡ ನನ್ನಿಂದನೂ ಏನಾದರೂ ಒಂದು ಸೇವೆ ಆಗಲಿ ಅಂತೇಳಿ ಒಂದು ಕವರಲ್ಲಿ ಒಂದಿಷ್ಟು ಎಷ್ಟು ಹಣ ಆಯಿತು ಅಂತ ನಾವು ಹೇಳೋದ್ರಿಂದ ಏನಿಲ್ಲ. ಆದರೆ ಕಲಾವಿದರಿಗೆ 1 ರೂಪಾಯಿನೂ ಬಹುಮಾನವೇ, 1,00,000 ರೂಪಾಯಿಯು ಬಹುಮಾನವೇ. ಬಹು ಮಾನ, ಮಾನ ಬೇರೆ ಬಹು ಬೇರೆ. ಮಾನ ಸಾಮಾನ್ಯವಾಗಿ ಸಿಗುತ್ತೆ, ಬಹು ಇದೆಯಲ್ಲ ಅದು. ಇಂಥ ರಾಜಕಾರಣಿಗಳು, ಸ್ವಾಮೀಜಿಗಳು, ತತ್ವಜ್ಞಾನಿಗಳು, ಸಾಹತಿಗಳು ಇವ್ರ ಮುಖಾಂತರ, ಗೋರಚನ್ಬಸಪ್ಪನವರು, ನಮ್ಮ ಇಡೀ ಮಂಚನದಾಗೆ ಇಷ್ಟ್ರಿ ಗೊತ್ತು ಅವ್ರಿಗೆ. ಅಜ್ಜಂಪುರದಲ್ಲೇ ಸಣ್ಣ ಪ್ರಮಾಣದಲ್ಲಿ ನಾವು ನಾಟಕ ಆಡ್ತಕ್ಕಂಥ ಕಾಲದಿಂದನೂ ಗೋರು ಚನ್ನಬಸಪ್ಪನವರು ಈವರೆಗೂ ನಮ್ಮ ಕಂಪನಿ ಇತಿಹಾಸವನ್ನು ಬಲ್ಲವರು. ಒಂದು ವಿಚಿತ್ರ ಅಂದರೆ, ಗೋರು ಚನ್ನಬಸಪ್ಪನವರು ಅಜ್ಜಂಪುರ ಅವರು ಊರು, ಅವರಲ್ಲೇ ಇದ್ದದ್ದು ಗೊಂಡನಹಳ್ಳಿ ಅಂತ ಪಕ್ಕದಲ್ಲಿ. ಅಜ್ಜಂಪುರದಲ್ಲಿ ನಮ್ಮ ಕಂಪನಿ ನಾಟಕ. ನಮ್ಮ ತಂದೆಯವರು ಅವರು ಭಾಳ ಸ್ನೇಹಿತರು, ಪಾತ್ರ ಮಾಡೋರವರು ಅವರು. ನಮ್ಮ ತಂದೆಯವರು ಪಾತ್ರ ಭಾಳ ಮಾಡೋರು. ಆವಾಗ ಒಂದು ದಿವಸ ಈ ಹೇಮರೆಡ್ಡಿ ಮಲ್ಲಮ್ಮನ ನಾಟಕದಲ್ಲಿ ಒಂದು ಪಾತ್ರ ಓಡೋಗ್ಬಿಟ್ರು ಮಾಡೋರು. ಆವಾಗ ಈ ನಮ್ಮ ಗೌರವ ಚನ್ನಬಸಪ್ಪನವರು ನಮ್ಮ ತಂದೆಯವ್ರ ಜೊತೆಗೆ ಪಾತ್ರ ಮಾಡಿದರು, ಆ ಪಾತ್ರ ಫಿಲಪ್ ಮಾಡಿದರು. ಅದು ಏನು ಸ್ತ್ರೀ ಪಾತ್ರದಲ್ಲಿ. ಅದಕ್ಕೆ ಅವರು ಕಾಮಿಡಿ ಮಾಡ್ತಾ ಮಾಡ್ತಾ, ಇವರು ಗಂಡ, ನಮ್ಮ ತಂದೆಯವರು ಹೆಣ್ಣು ಪಾತ್ರ, ಅವರು ತಮಾಷೆ ಮಾಡ್ತಾಯಿದ್ರಂತೆ.
ನಿನ್ನ ಗಂಡ ನಾನು ಹೆಂಡತಿ ಅಂದರೆ ಜನ ನಗ್ತಾರೆ ಕಣೆ, ನೀನು ನೋಡಿದ್ರೆ ಆನೆ ಇದ್ದಂಗೆ ಇದೆಯಾ, ನಾನು ನೋಡಿದ್ರೆ ಹಿಂಗೆ ಕೊಣಕ್ಲ ಇದ್ದಂಗೆ ಇದ್ದೀನಿ, ನಾನು ಮಾಡೋ ಅಡುಗೆನೆಲ್ಲ ನೀನೇ ತಿಂದು ತಿಂದು ಹಿಂಗಾಗಿದೆಯಾ, ಕಡಿಮೆ ತಿನ್ನು ಅಂತ ಹೇಳಿ ಅವರು ಹಾಸ್ಯ ಪಾತ್ರದಲ್ಲಿ ಅವ್ರು ಮಾಡ್ತಾರೆ. ಅವರು ತಮ್ಮ ಜೀವನ ಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ ಅದನ್ನು ಜನ್ಮಸಪ್ನವ್ರದ್ದು. ಅಂದರೆ ಅವರಿಗೆ ಶರಣ ಸಾಹಿತ್ಯದ ಅಖಿಲ ಭಾರತ ಶರಣ ಸಾಹಿತ್ಯದ ಪರಿಷತ್ ಅಧ್ಯಕ್ಷರಾಗಿದ್ದರು. ನಮ್ಮ ಎಲ್ಲ ಇಡೀ ಫ್ಯಾಮಿಲಿನೂ ಗೊತ್ತು. 500ನೇ ನಾಟಕ ಆದಮೇಲೆ ನಮ್ಮಲ್ಲಿ ಜಯಕುಮಾರ್ ಏನು ಮನೆ ತಿಳ್ಕೊಟ್ಟಲ್ಲ, ಅವರು ಚಿತ್ರರಂಗದ ಆಕರ್ಷಣೆ ಮತ್ತು ರಾಜ್ಕುಮಾರ್ ಅವರು ಕರೆದರು. ಅವರದೊಂದು ಚಿಕ್ಕ ಅಂತ ಒಂದು ಸಿನಿಮಾ ಮಾಡಿದರು. ಇವರು ನಮ್ಮ ಇವರು ಯಾರು ನಮ್ಮ ರಾಘವೇಂದ್ರ ವಿಜಯ ರಾಘವೇಂದ್ರ ಅವ್ರ ತಂದೆ ಚಿನ್ನೇಗೌಡರು ಅವ್ರು ಕರೆದು ಅವ್ರನ್ನ ಪಾತ್ರ ಮಾಡಿಸ್ಕೊಟ್ರು. ಅವನಿಗೆ ಸಿನಿಮಾ ಹುಚ್ಚಿಡೀತು, ನಾನು ಭಾರಿ ಇದರಲ್ಲಿ ಬೆಳೀತೀನಿ ಅಂತೇಳಿ. ಅವರು ಏನು ಮಾಡ್ತಾಯಿದ್ರು ಅಂದರೆ, ಒಂದು ಕಾರಣ ಇದೆ, ಕಲಾವಿದನಲ್ಲಿ ಏನಾಗುತ್ತೆ ಎಲ್ಲೋ ಕಾಣಲಾರದಂಥ ಹಮ್ಮು ಬರುತ್ತೆ ಅಂತ. ಅವ್ರಿಗೇನಾಗುತ್ತೆ, ಅವರು ರಾಜ್ಕುಮಾರ್ ಥರ ಪಾತ್ರ ಮಾಡೋರು ನಮ್ಮ ಪೊಲೀಸಿನ ಮಗಳ ನಾಟಕದಲ್ಲಿ. ಅವ್ರು ಬಂದರೆ ಜನ ಸೆಳ್ಳಿ ಹೊಡೆಯೋರು, ರಾಜ್ಕುಮಾರ್ ಥರನೇ ಪಾತ್ರ ಮಾಡ್ತಾರೆ. ರಾಜ್ಕುಮಾರ್ ಅವ್ರು ನೋಡೇ ಸಂತೋಷ ಪಡ್ತಾಯಿದ್ರು, ಏನು ನಾನು ಮಾಡ್ದಂಗೆ ಮಾಡ್ತಿರಲ್ರಿ ನೀವು ಅಂತಂದು. ಅವ್ರು ಹಾಗೇ ಇದ್ದರು, ಹಾಗೆ ಮಾಡ್ತಾಯಿದ್ರು ಪಾತ್ರನ ಅಷ್ಟೇ. ಎಲ್ಲ ಪಾತ್ರಗಳನ್ನು ಚೆನ್ನಾಗಿ ಮಾಡೋರು, ಪೌರಾಣಿಕ ಸಾಮಾಜಿಕ ಎಲ್ಲ ನಾಟಕ ಚೆನ್ನಾಗಿ ಮಾಡೋರು. 500ನೇ ನಾಟಕಕ್ಕೆ ಅಣ್ಣರನ್ನು ಹೋಗ್ತೇನೆ, ಅಲ್ಲಪ್ಪ ನೀನು ನಂಬಿ ನಾವು ಇಷ್ಟೊಂದು ನಾಟಕಗಳು ನಾವು ಆಡಬೇಕು ಅಂತಿದ್ದೀವಿ, ನೀವು ಹೋಗ್ತೀನಿ ಅಂದರೆ ಹೆಂಗೆ ಮಾಡಿರೋಕ್ಕಾಗುತ್ತೆ, ನನ್ನ ಸಿನಿಮಾ ಅವಕಾಶ ಬಂದಿದೆ, ಸಿನಿಮಾ ಭ್ರಮೆ ಹತ್ತಿದ್ರು. ನಾವು ಬೇರೆ ಆಯ್ತು ಹೋಗಪ್ಪ, ಅವ್ರ ತಲೆಯಲ್ಲಿ ಏನಿರುತ್ತೆ ನಾವು ಪಾತ್ರ ಮಾಡೋದು ಬಿಟ್ಬಿಟ್ರೆ ಇವ್ರ ನಾಟಕಗಳು ನಡೆಯೋದಿಲ್ಲ, ಮುಂದೆ ಫೇಲ್ ಆಗ್ತದೆ. ಅದು ಹೇಳಿದ ಅಷ್ಟೊತ್ತಿಗಾಗಲೇ ನಾವು ಒಬ್ಬರನ್ನು ತಯಾರು ಮಾಡಿಬಿಟ್ಟಿದ್ವಿ, ಮೌಲಾ ಸಾಹಬ್ ಅಂತೇಳಿ ಒಬ್ಬ ಮುಸ್ಲಿಮ್, ಅವನನ್ನು ಕರ್ಕೊಂಡು ಬಂದು ನಾವು ಎಸ್ ಪಿ ಪಾತ್ರ ಮಾಡಿಸಿದ್ವಿ. ಅವನಿಗಿಂತ ಚೆನ್ನಾಗಿ ಪಾತ್ರ ಮಾಡಿದ, ಅವ್ರು 1000 ನಾಟಕ ಆದದ್ದು. 1000 ನಾಟಕಕ್ಕೆ ಬಂದು ಅಣ್ಣವರು ಅವನ ಪಾತ್ರನೂ ನೋಡಿದರು, ಅವರು ಭಾಳ ಚೆನ್ನಾಗಿ ಹೇಳಿದರು. ನನ್ನಾಗೇ ಪಾತ್ರ ಮಾಡಿ ಅನ್ನೋ ನನ್ನ ನಾ ಇದ್ದಾಗೆ ಅಂದ್ಕೊಂಡು ನಾ ಮಾತಾಡಿದಾಗೆ ಮಾತಾಡಿ ಅವರು 500 ನಾಟಕ ಆಡಿದರು. ಆದರೆ ನಾನು ಇಲ್ಲದೆ ಅವರು ಇಲ್ಲದೆ ಇವರದೇ ಆದ ಎಸ್ ಪಿ ಪಾತ್ರವನ್ನು ಒಬ್ಬ ಮುಸ್ಲಿಂ ಮಾಡ್ತಾ ಇದ್ದಾನೆ ಅಂದರೆ ರಂಗಭೂಮಿ ಎಷ್ಟು ಧೀಮಂತ ಇದೆ, ಅದಕ್ಕೊಟ್ಟು ಶಕ್ತಿ ಇದೆ ಅಂಥೇಳಿ ಆ ಪಾತ್ರವನ್ನು ಅವರು ಹೊಗಳಿದರು. ಅಂದರೆ ಅವ್ರು ಬೇರೆ, ಅವ್ರು ರಾಜ್ಕುಮಾರ್ ಥರ ಅಲ್ಲ ರಂಗಭೂಮಿ. ಅವನು ನಾವು ಅವನು ಎಸ್ ಪಿ, ನಿಜವಾಗಿ ಎಸ್ ಪಿ ಆಗಿದ್ದ ಅವಾಗ ಅವನು. ಅಲ್ಲಿ ರಾಜ್ಕುಮಾರ್ ನೆರಳಿತ್ತು ಅವರಿಗೆ, ಇಲ್ಲಿ ರಂಗಭೂಮಿ ನೆರಳಿತ್ತು. ಈ ದೃಷ್ಟಿಕೋನ 1000 ನಾಟಕಗಳ ಪ್ರದರ್ಶನಗಳಲ್ಲಿ ಎಲ್ಲರೂ ಮಹನೀಯರು ಬಂದಿದ್ದಾರೆ, ರಂಗಭೂಮಿ ಸ್ವಲ್ಪ ಸಾಹಿತಿಗಳು, ಆಮೇಲೆ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮತ್ತು ಸಿರಿಗೇರಿ ಜಗದ್ಗುರುಗಳು ಒಟ್ಟಿಗೆ ಬಂದರು 1000 ಪ್ರದರ್ಶನಕ್ಕೆ. ಅವ್ರು ಹೇಳಿದರು, ನಮ್ಮ ದಾವಣಗೆರೆಯಲ್ಲಿ ಶರಣ ಸಂತತಿ ಅಂದರೆ ದಾಸೋಹವನ್ನು ಮಾಡಿ ರಂಗಕಲೆಯನ್ನು ಕಲಾವಿದರಾಗಿ ಬದುಕತಕ್ಕಂಥ ಚಿಂದೋಡಿ ಕುಟುಂಬ ನಮ್ಮ ಮಠದ ಪರಮ ಭಕ್ತರಂತ ಹೇಳ್ಕೊಳ್ಳೋದಕ್ಕೆ ನಾವು ಹೆಮ್ಮೆ ಪಡ್ತೇವೆ ಅಂಥೇಳಿ ನಮ್ಮ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶರಣರು ಅಂತೀವಿ ಈಗ ಅವರಿಗೆ, ಅವರು ಹೇಳ್ತಾಯಿದ್ರು. ನಮ್ಮ ಇವರು ಸಾಣೆಹಳ್ಳಿ ಸ್ವಾಮೀಜಿಯವರು ಅಥವಾ ನಮ್ಮ ಇವರು ಇಲ್ಲಿ ನಮ್ಮ ಸಿರಿಗೇರಿ ಜಗದ್ಗುರುಗಳು ಅಷ್ಟೇ, ಅವರು ಕಲಾ ಅವ್ರದ್ದು ಒಂದು ಸಂಘ ಇದೆ, ಕಲಾ ಸೇವೆಯನ್ನು ಮಾಡ್ತಕ್ಕಂಥವ್ರು ಯಾರೇ ಆಗಲಿ ಅವರು ಸಮಾಜಕ್ಕೆ ಮಾರ್ಗದರ್ಶನ ಮಾಡೋದ್ರಲ್ಲಿ ಅವರು ಶುದ್ಧರಾಗಿರಬೇಕು ಅಂತ ಹೇಳ್ತಾರೆ. ಅಶುದ್ಧದಿಂದನೇ ಶುದ್ಧತೆ ನಮ್ಮಲ್ಲಿ ಬರೋದು, ನಮ್ಮಲ್ಲದೇ ನಾವು ಏನಂದರೆ ಅವನು ಎಂತಾನೇ ಆಗಿರಲಿ ಅವನು ರಂಗಭೂಮಿ ಬಂದು ಅವನು ಪಾತ್ರ ಮಾಡಿದ ಅಂದರೆ ಅವನ ಮಾತಿನ ವೈಖರಿ, ಅವನ ಪಾತ್ರದ ಇದು, ಅದನ್ನು ಜನಗಳಂತ ತಲ್ಲಣಗೊಳಿಸ್ಬಿಡ್ತಾರೆ. ಇದು ನಮ್ಮ ರಂಗಭೂಮಿ ಇತಿಹಾಸ, ಇದು ನಾಟಕ ಕಂಪನಿಯ ಇತಿಹಾಸವನ್ನು ಹೇಳ್ತಾ ಹೋದರೆ ಎಂತಹ ಮಹಾನೀಯರೆಲ್ಲ ಇದಕ್ಕೆ ಸೇವೆ ಮಾಡಿದ್ದಾರೆ. ಇವತ್ತಿಗೂ ಉಳಿದಿದೆ, ಇದನ್ನು ಉಳಿಸಬೇಕಾದ್ದು ಕರ್ತವ್ಯ, ರಂಗಭೂಮಿ ಉಳಿಬೇಕು, ಸರ್ಕಾರ ಹೆಚ್ಚು ಗಮನ ಕೊಡಬೇಕು. ಎಷ್ಟೆಷ್ಟಕ್ಕೂ ಫಂಡ್ ಕೊಡ್ತೀವಿ, ಏನು ಬೇಡ, ನಮ್ಮ ವೃತ್ತಿ ರಂಗಭೂಮಿಗಾಗಿ ಒಂದು 10 ಕೋಟಿ 15 ಕೋಟಿ ರೂಪಾಯಿ ಎಫ್ ಡಿ ಇಟ್ಟರೆ ಸಾಕು. ಅದರಿಂದ ಬರ್ತಕ್ಕಂಥ ದುಡ್ಡಿಗೆ ಕಲಾವಿದರಿಗೆ ಭದ್ರತೆ ಬೇಕಷ್ಟೆ. ಅವ್ರ ಜೀವನದುದ್ದಕ್ಕೂ ದುಡಿಮೆ ಮಾಡಿದರೆ ಅವರಿಗೆ ಕೊನೆಗೆ ಒಂದು ಅವ್ರಿಗೊಂದು ಏನೋ ಒಂದು ಪೆನ್ಷನ್ನು ಏನೋ ಒಂದು ಬರೋ ಹಾಗೆ ಮಾಡಿದರೆ ಕಲಾವಿದ ಬರ್ತಾನೆ ಪಾತ್ರ ಮಾಡೋದಕ್ಕೆ. ಇದು ರಂಗಭೂಮಿ ಆಶಯ. ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ಆವಾಗ ಅವ್ರೇನು ಮಾಡಿದ್ದಾರೆ, ಅಲ್ಲಿ ಸೋಮವಾರ ದಿವಸ ಅವರು ಒಂದು ಪೂಜೆ ಮಾಡಿ ಒಂದು ಚೀಟಿ ಹಾಕಿದ್ದಾರೆ, ಒಂದು 4-5 ಜನರ ಹೆಸರು ಹಾಕಿ ನಂದು ಹಾಕಿದ್ದಾರೆ, ಅಲ್ಲೂ ನನ್ನ ಹೆಸರು ಬಂದಿದೆ, ಎರಡೂ ನನ್ನ ಹೆಸರು ಬಂದಿದ್ದರೂ ಗುಡಿಗೆರೆ ಬಸವರಾಜ್ ನನ್ನ ಹತ್ರ ಬಂದರು. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ.
ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.